ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಲಕ್ಷ್ಮಿ ಗುಣ ಮಾತಾಡ್ತಾ ಇದ್ದೀನಿ. ಇವತ್ತು ಏನು ಮಾಡ್ತೀವಿ ಅಂದರೆ ಬಾಳೆದಿಂಡಿನ ಪಲ್ಯ ಮಾಡ್ತೀನಿ, ಹೆಸರು ಕಾಳು ಹಾಕಿ. ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಕ್ಕೆ. ಬನ್ನಿ ಹೇಗೆ ಮಾಡೋದು ನೋಡೋಣ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇಸೊಪ್ಪು, ಬಾಳೆದಿಂಡಿನ ನಾನು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕುಯ್ದಿಟ್ಟಿದ್ದೀನಿ, ಮತ್ತು ಹೆಸರು ಕಾಳು ನೆನೆಸಿ ಬೇಯಿಸಿ ಒಂದು ಕಪ್ ತೊಗೊಂಡಿದ್ದೀನಿ. ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊತ ಇದ್ದೀನಿ. ಸಾಸಿವೆ, ಜೀರಿಗೆ ಮತ್ತು ಉದ್ದಿನಬೇಳೆ ಒಂದು ಸ್ಪೂನು, ಈರುಳ್ಳಿ ಅದು ಚೆನ್ನಾಗಿ ಎಣ್ಣೆಲೆ ಸ್ವಲ್ಪ ರೆಡ್ ಶೇಡ್ ಬರೋವರೆಗೂ ಬಾಡಿಸ್ಕೋಬೇಕು ಈರುಳ್ಳಿನ. ಮೆಣಸಿನ್ಕಾಯಿ ನಾಲ್ಕು ಇದಿಟ್ಟಿದ್ದೀನಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಕರಿಬೇಸೊಪ್ಪು, ಮತ್ತು ಬಾಳೆದಿಂಡಿನ ನಾನು ಹಚ್ಚಿಟ್ಟಿದ್ದೀನಲ್ಲ ಒಂದು ಕಪ್ಪ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಎಣ್ಣೆಲೆ ಬಾಡಿಸ್ಕೋಬೇಕು. ಇದು ತಿಂದರೆ ತುಂಬ ಒಳ್ಳೆಯದು, ಹೊಟ್ಟೆಲಿ ಉಣ್ಣಿದ್ರೂ ಹಾರುತ್ತೆ, ಮತ್ತು ತುಂಬ ಒಳ್ಳೆಯದು ಮೈಗೆ. ಇದು ವೀಕ್ಲಿ ಒನ್ ಡೇ ಮಾಡ್ಕೊಂಡು ತಿಂದರೆ ಸಾಕಿದು. ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಒಂದು 10-15 ನಿಮಿಷ ಬೆಂದರೆ ಸಾಕಿದು, ಬೇಗ ಬೆಂದೋಗುತ್ತೆ. ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಒಂದು ಕಪ್ಪು ಹೆಸರು ಕಾಳು ನಾನು ನೆನೆಸಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊತೀನಿ. ಅಷ್ಟೇ ಫ್ರೆಂಡ್ಸ್, ತುಂಬ ಈಸಿಯಾಗಿ ಸುಲಭವಾಗಿ ಮಾಡ್ಬೋದು ಇದನ್ನು. ತುಂಬಾ ಚೆನ್ನಾಗೂ ಇರುತ್ತೆ ರೈಸ್ಗೆ ತಿನ್ನಕ್ಕೆ. ಅರ್ಧ ಕಪ್ ಆಗೋಷ್ಟು ನೀರು ಆ್ಯಡ್ ಮಾಡ್ಕೊತೀನಿ. ಮತ್ತು ಲಾಸ್ಟಲ್ಲಿ ಎಲ್ಲ ಬೆಂದಾದಮೇಲೆ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೊಡಿ ಫ್ರೆಂಡ್ಸ್.